ಇದು ಗಣೆ. ನೀವು ಈ ಹಿಂದೆ ಕೇಳಿದ್ದೆ ಈ ಗಣೆಯ ನಾದ. ಈ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಗೆ ಮತ್ತು ನಮ್ಮ ನೇಟಿವ್ ನೆಸ್ಟ್ ವಿಡಿಯೋಗಳ ನೋಡುಗರಿಗೆ ಈ ಗಣೆಯ ನಾದ ಚಿರಪರಿಚಿತ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಈ ನಮ್ಮ ಗಣೆಯ ನಾದವನ್ನು ನಮ್ಮ ನೇಟಿವ್ ನೆಸ್ಟ್ ವಿಡಿಯೋಗಳ, ಅದರಲ್ಲಿಯೂ ಜುಂಜಪ್ಪನಿಗೆ ಸಂಬಂಧಿಸಿದ ವಿಡಿಯೋಗಳ ಬ್ಯಾಕ್ಗ್ರೌಂಡಿನ ಮ್ಯೂಸಿಕ್ಕಾಗಿ ಈ ಗಣೆಯ ನಾದವನ್ನೇ ಹೆಚ್ಚಾಗಿ ಬಳಸಿಕೊಂಡಿದ್ದೇನೆ. ಯಾಕೆಂದರೆ ಈ ಗಣೆಗೂ ಜುಂಜಪ್ಪನಿಗೂ ಅವಿನಾಭಾವ ಸಂಬಂಧ ಇದೆ. ಜುಂಜಪ್ಪನ ಕತೆ ಹಾಡಲಿಕ್ಕೆ ಈ ಗಣೆಯೇ ಮುಖ್ಯ ಸಂಗೀತ ಪರಿಕರವಾಗಿದೆ. ಬೇಕಿದ್ರೆ ಈಗ ಜುಂಜಪ್ಪನ ಚಿಕ್ಕ ಸೊಲ್ಲೊಂದನ್ನು ಕೇಳಿ. ಸರ್ಪನೇ ಕಚ್ಚಿ ದೂರೆ ಈಸುವಿಲ್ಲು ಕಡುವಾರಳ್ಳಿ ಅಪ್ಪಾಡಿದು ಮಾತೋ ಊಸಿಯಿಲ್ಲೋ ದೇವೂರ ನೆನುದಾರೆ ದಾವೋತಿ ನಮಗಿಲ್ಲೋ ಹಾವು ಕಚ್ಚಿ ದೂರೆ ಈಸುವಿಲ್ಲೋ ಹಾವೂನೇ ಕಚ್ಚಿ ದೂರೆ ಇಸುವಿಲ್ಲು ಬೇವಿನಳ್ಳಿ ಹರುಸಾಡಿದು ಮಾತು ಊಸಿಲ್ಲೋ ಓ ಮಾರು ಮಾರೆಂದರೆ ಮಾರುನೋರು ಗೊಲ್ಲೋರು ಮನೆಯಕ್ಕೂ ದೊಡ್ಡವನು ಹೆಚ್ಚಿನ ಕುಲದೋನು ಪಚ್ಚದ ಬೆಡಗಿನೋನು ಮಾರಿ ಕುಲದೋನು ಮೊಲ್ಲಜಿ ಒಲದೋನು ಉತ್ತದ ಬಿಡದೋನು ಸುತ್ತಳು ಜಡಿಯನು ಕಾಲಿನ ಪೆಂಟೆ ಕಲ್ಲು ವೀರ ಮೈಗುದ್ದಗೌಡ ಒಮ್ಮು ಸುದರಿ ಕೊಡದೋನು ಮೂಡಲು ದಿಯೋನು ಮುಂದಲು ಸುಣದೋನು ಹಿಂದುಲು ಕಾರುಣದೋನು ಗೆಜ್ಜೆ ಸರ್ಪೊಳಿಯೋರು ಏಳಪ್ಪನು ಮಕ್ಕಳು ಪಂಕಿ ಜರ್ಮಲೆ ಸಿತೂರು ದೇವೂರಟ್ಟಾಗೆ ಬಾಳೆರಂತೋ ಶಿವನೇ ಬಾಳೆರಂತೋ. ಈ ನಮ್ಮ ಕರ್ನಾಟಕದ ಜನಪದ ಮಹಾಕಾವ್ಯ ಪರಂಪರೆಯಲ್ಲಿ ಮಲೈ ಮಹದೇಶ್ವರನ ಕಾವ್ಯ ಆಡಲಿಕ್ಕೆ ಕಂಸಾಳೆ, ಮಂಟೇಸ್ವಾಮಿಯ ಕತೆ ಹಾಡಲಿಕ್ಕೆ ನೀಲಗಾರರಿಗೆ ತಂಬೂರಿ, ಹಾಗೆ ಉತ್ತರ ಕರ್ನಾಟಕದ ಯಲ್ಲಮ್ಮನ ಕತೆ ಹಾಡಲಿಕ್ಕೆ ಚೌಡಿಕೆ, ಅದೇ ರೀತಿ ಮೈಲಾರಲಿಂಗನ ಕತೆ ಹಾಡಲಿಕ್ಕೆ ಗೊರವೈಗಳಿಗೆ ಡೊಳ್ಳು, ಹೇಗೋ ಈ ನಮ್ಮ ಜುಂಜಪ್ಪನ ಜನಪದ ಮಹಾಕಾವ್ಯವನ್ನು ಹಾಡಲಿಕ್ಕೆ ಈ ಗಣೆಯೇ ಪ್ರಮುಖ ಸಂಗೀತ ಪರಿಕರವಾಗಿದೆ. ಕಂಸಾಳೆ, ಚೌಡಿಕೆ, ಡೊಳ್ಳಿನ ವಾದ್ಯಗಳಿಗಿರುವ ಕಿವಿಗಳ ಚಿಕ್ಕುವ ಜೋರು ಈ ನಮ್ಮ ಗಣೆಗೆ ಇಲ್ಲ. ಗಣೆಯ ನಾದ ಸೌಮ್ಯ, ಮಧುರ, ವಿಷಾದ. ಈ ನಮ್ಮ ಗಣೆಯನ್ನು ಎಷ್ಟು ಹೊತ್ತು ನುಡಿಸಿದರೂ ಒಂದು ರೀತಿಯ ಸೌಮ್ಯ, ಸಾತ್ವಿಕ, ಮುಗ್ಧ, ಪ್ರಾಮಾಣಿಕ, ಹಾಗೆ ಸರಳ ಕತೆಗಷ್ಟೇ ಈ ಗಣೆಯ ನಾದ ಹೊಂದಾಣಿಕೆಯಾಗುವಂತಿದೆ. ಈ ನಮ್ಮ ಜುಂಜಪ್ಪನ ಜನಪದ ಮಹಾಕಾವ್ಯ ಕೂಡ ಸೌಮ್ಯತೆಯನ್ನು, ಸಾತ್ವಿಕತೆಯನ್ನು, ಮುಗ್ಧತೆಯನ್ನು, ಪ್ರಾಮಾಣಿಕತೆಯನ್ನು, ಹಾಗೆ ವಿಷಾದವನ್ನು ತುಂಬಿಕೊಂಡಿದೆ. ಹೀಗಾಗಿ ಈ ಗಣೆಯ ನಾದ ನಮ್ಮನ್ನು ಕಥೆಯತ್ತ ಗಮನ ಸೆಳೆಯಲು, ಕಥೆಯ ಕೇಂದ್ರದ ಸುತ್ತಲೇ ನಮ್ಮನ್ನು ಅರಿದಾಡಲು ಬಿಡುತ್ತಲೇ ಒಂದು ರೀತಿಯ ಮೋಹಕತೆಯಿಂದ ನಮ್ಮನ್ನೆಲ್ಲ ಕಟ್ಟಿಹಾಕುತ್ತದೆ. ಆತ್ಮೀಯ ನೋಡುಗರೆ, ಈ ಗಣೆಯ ಬಗ್ಗೆ ಹೇಳುವುದು ಬಹಳಷ್ಟಿದೆ, ಆದರೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಈ ಗಣೆಯ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.